ಏನು ಆಗೆ ಇಲ್ಲ ಅವರೇ ಎಸಿಸಿ ಆಗಿಬಿಟ್ಟವರೆ ಅವರೇ ಕೆಪಿಸಿಸಿ ಆಗಿದ್ದಾರೆ ಎಲ್ಲೆಲ್ಲಿ ಯಾವ ಯಾವ ತರ ಅಂಡರ್ಸ್ಟ್ಯಾಂಡಿಂಗ್ ನಡೆಸ್ಕೊಂಡಿದ್ದೀವಿ ಅಂತ ನಮಗೆ ಗಾಬಿ ಶುರುವಾಗಿದೆ ನಾವು 20 ವರ್ಷದಿಂದ ನಾವು ಪಕ್ಷ ಕಡೆದವರು ನಾವೇ ಲೀಡರ್ ಅಂತ ಅವರೇನು ಅಲ್ಲ ಈ ವ್ಯಕ್ತಿ ವಿಚಾರ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಈ ನಾವು ಇಲ್ಲಿರುವ ಕಾರ್ಯಕರ್ತರು ದುಡ್ಡಿರೋದು ಏನಾಗಬೇಕು ನಾವು ಇಲ್ಲಿ ಕೇಸ್ ಹಾಕ್ಸೋದ್ರೆ ಏನಾಗಬೇಕು ಇದನ್ನು ಹೇಳಕ್ಕೆ ಇಲ್ಲೋ ಇಲ್ಲೋ ಅಪ್ಪಿಸುತ್ತೆ ಅದಕ್ಕೆ ಮೂಲಭೂತವಾಗಿ ಹೇಳಬೇಕಂದ್ರೆ ಇವತ್ತು ವಿಶೇಷವಾಗಿ ಕೆಪಿಸಿಸಿ ಅವರು ಯಾರ್ಯಾರು ಕಾಂಗ್ರೆಸ್ ಆಕಾಂಕ್ಷಿಗಳಾಗ್ತೀರಿ ಈ ಬರುವ ಎಂಎಲ್ಎ ಎಲೆಕ್ಷನ್ ಗೆ ಅಂದಾಗ ನಾನು ಮತ್ತು ವನಗಿರಿಗೌಡರು ಗುಬ್ಬಿ ಕ್ಷೇತ್ರಕ್ಕೆ 2.5 ಲಕ್ಷ ರೂಪಾಯಿನ ಕಟ್ಟಿ ಇಬ್ರೇ ಇಬ್ರು ಆಸ್ಪಿರೆಂಟ್ಸ್ ಅಂತ ಹೇಳಿ ಡಿಕ್ಲೇರ್ ಆಗಿರೋದು ನೆನ್ನೆ ಇನ್ನು ಕಾಂಗ್ರೆಸ್ ಗೆ ಬಂದು ಇನ್ನು ಏನು ಆಗೇ ಇಲ್ಲ ಅವರೇ ಎಸಿಸಿ ಆಗಿಬಿಟ್ಟವರೇ ಅವರೇ ಕೆಪಿಸಿಸಿ ಆಗಿದ್ದಾರೆ ಹಾಗೂ ಯಾವುದೇ ಆದ ಮುಂದಿನ ಬೆಳವಣಿಗೆಗಳ ಬಗ್ಗೆ ಆಗಲಿ ಅಥವಾ ಅವರಿಗೆ ಘೋಷಣೆ ಆಗಿದೆ ಟಿಕೆಟ್ ಅಂತಾನೂ ಕೂಡ ನಮಗೆ ಯಾರಿಗೂ ತಿಳಿಸಿಲ್ಲ ಇಂಥ ಸಂದರ್ಭದಲ್ಲಿ ಏಕಾಏಕಿ ಜನಗಳನ್ನು ದಾರಿ ತಪ್ಪಿಸೋಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಕೆಳಮಟ್ಟಕ್ಕೆ ಹೋಗೋಕ್ಕೆ ಅವ್ರು ಮಾಡ್ಕೊಂಬಂದಿರೋದೇ ಅದು 20 ವರ್ಷದಿಂದ ಆ ಕಾರಣಕ್ಕೋಸ್ಕರ ಇವತ್ತು ಏಕಾಏಕಿ ನಮ್ಗಳಿಗೆ ಯಾರಿಗೂ ಇಂಟಿಮೇಷನ್ ಕೊಡದಲೇನೆ ಅವರೇ ವೈಯಕ್ತಿಕವಾಗಿ ಏನೋ ನಾನು ಪೂಜೆ ಮಾಡ್ತೀನಿ ಅಂತ ಹೋಗಿ ಅಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳನ್ನು ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ಗೂ ನಾವು ಸಂದರ್ಭದಲ್ಲಿ ಸರಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ ಆ ಕಾರಣಕ್ಕೋಸ್ಕರ ಅವರೇ ಹೇಳಿದ್ದಾರೆ ಈ 2 ದಿನದ ಹಿಂದೆ ಕೊಟ್ಟಂತ ಹೇಳಿಕೆನಲ್ಲಿ ಇನ್ನು ಯಾರಿಗೂ ಆಗಿಲ್ಲ ಯಾರು ಕೊಟ್ರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ವ್ಯಕ್ತಿ ಹೋಗಿ ಇವತ್ತು ಏಕಾಯಕಿ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಇಡಿ ಗುಬ್ಬಿ ಜನತೆ ಸುಮ್ಮನೆ ಕೂತಿದ್ದಾರಾ 20 ವರ್ಷ ಏನು ಅಂತ ಎಲ್ಲರಿಗೂ ಅರ್ಥವಾಗಿದೆ ಇವತ್ತು ನಡೆಕೊಂಡಿರಕಂತ ರೀತಿ ನೀತಿಯಿಂದ ಕ್ಲೀನ್ ಆಗಿ ಗೊತ್ತಾಗುತ್ತೆ ಮುಂಬರ ದಿನಗಳನ್ನ ನಮ್ಮ ಗುಬ್ಬಿ ತಾಲೂಕು ಜನತೆ ಇನ್ನೆಂತ ಕಷ್ಟಗಳಿಗೆ ಈಡಾಗ್ತಾರೆ ಅಂತ ಹಾಗಾಗಿ ಗುಬ್ಬಿ ತಾಲೂಕಿನ ಜನತೆ ಎಚ್ಚರಕ್ಕೆ ಇದು ಒಳ್ಳೆ ವಿಚಾರನ ತಾಯಿ ಇವತ್ತು ನಮಗೆ ಮಾಡ್ಕೊಟ್ಟಿದ್ದಾಳೆ ಅಂತ ನನ್ನ ಭಾವನೆ ಅವರು ಆ ತರ ಹೊರಟ ಮೇಲೆ ನಾವು ಪಕ್ಷದಲ್ಲಿರಕಂತವರಿಗೆ ನಾವು ಮತ್ತೆ ಅವರೇನೋ ಗಾಬರಿ ಆಗಬಾರದು ಕಾರ್ಯಕರ್ತರು ಮೂಲ ಕಾರ್ಯಕರ್ತರಿಗೆ ಸದೃಢವಾಗಿ ನಮ್ಮ ಜೊತೆಗೆ ನಿಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ನಿಲ್ಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಲ್ಲಪ್ಪ ನೀವೇನು ಎದೆಗುಂದ್ಬೇಡಿ ಯಾಕೆಂದ್ರೆ ನಮಗೆ ಫೋನ್ ಕರೆಗಳು ಬರೋಕ್ಕೆ ಶುರು ಆಯಿತು ಇದೇನು ಸರ್ ಅವ್ರು ಮಾಡ್ತಾ ಇದ್ದಾರೆ ನಿಮ್ಗೆ ಇನ್ಫಾರ್ಮೇಷನ್ನೇ ಇಲ್ಲ ಅಂದರೆ ಇಲ್ಲಪ್ಪ ನಾವು ಅಧಿಕೃತವಾಗಿ ನಾಳೆ ಶುರು ಮಾಡೋಣ ಅಂತ ಹೇಳಿ ಒಳ್ಳೆಯ ದಿನ ಇದೆ ಬುಧವಾರ ಹಂಗಾಗಿ ಚನ್ನಬಸವೇಶ್ವರ ಗುಬ್ಬಿ ಕ್ಷೇತ್ರದ ಕ್ಷೇತ್ರಪಾಲಕ ಅಲ್ಲಿ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾಳೆ ಕಾರ್ಯಕ್ರಮ ಅದನ್ನು ಆ ಥರ ನೋಡೋದಕ್ಕಿಂತ ಎಲ್ಲೆಲ್ಲಿ ಯಾವ್ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ನಡೆದ್ಬಿಟ್ಟಿದ್ದೀವಿ ಅಂತ ನಮಗೆ ಗಾಬರಿ ಶುರುವಾಗ್ಬಿಟ್ಟಿದೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು 100ಕ್ಕೆ 100 ಗೆಲ್ಸ್ಕೊಂಬರ್ಬೇಕು ಸರ್ಕಾರ ಮಾಡಬೇಕು ಅಂತ ಅನಿಸೋ ಯಾವುದೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡೋಗುವಂಥದ್ದು ಭಾಳ ವಿಶೇಷ ಗುಬ್ಬಿ ತಾಲೂಕು ವಿಷಯಕ್ಕೆ ಬಂದಾಗ ಅದು ಬೇಡ ಅಂತ ಮಾಡ್ತಾ ಇದಾರಲ್ಲ ಇದರಿಂದ ಏನು ಅರ್ಥ ಇಲ್ಲಿ ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ ಅಂತ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡಿ ತಿಳ್ಕೊಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಎಲ್ಲೂ ಹೇಳಿಲ್ಲ ಯಾರೂ ಸಾಧ್ಯತೆ ಇದೆ ಅಂತ ನಾವೇನು ನೀವು ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯಕ್ಕೆ ಪರಿಗಣಿಸಕ್ಕೆ ಆಗಲ್ಲ ನಮ್ಮ ನಿಲುವು ಇನ್ನೂ ಏನು ತೀರ್ಮಾನ ಮಾಡಿಲ್ಲ ಪಕ್ಷ ಇವತ್ತು ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರು ಹೇಳಿದ್ದಾರೆ ಕಾರ್ಯಕರ್ತರಿಗೆ ಕೊಡಬೇಕು ಪಕ್ಷದಿಂದ ಬಂದವ್ರನ್ನ ಪಕ್ಕಕ್ಕಿಟ್ಟು ದುಡಿದಂಥದ್ದು ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನೂ 10ನೇ ತಾರೀಕುವರೆಗೂ ಸಮಯ ಇದೆ ಡೆಲ್ಲಿವರೆಗೂ 9ನೇ ತಾರೀಕು ರಾತ್ರಿ ಬಿಡುಗಡೆ ಮಾಡ್ಬೋದು ಇಲ್ಲ 10 ಬಿಡುಗಡೆ ಮಾಡ್ಬೋದು ಸಮಯ ಇದೆ ಅಲ್ಲಿವರೆಗೂ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಪಕ್ಷದ ಕೆಲಸ ಮಾಡ್ತೀವಿ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಗೊಂದಲ ಆಗಿದೆ ಅವರ ಲೀಡ್ರು ನಾವು ಆ ಲೀಡ್ರು ಅನ್ನೋದನ್ನು ನಾವು 20 ವರ್ಷದಿಂದ ನಾವು ಪಕ್ಷ ಕಡೆದವ್ರು ನಾವೇ ಲೀಡ್ರೆ ಹೊರತು ಅವ್ರ ಲೀಡ್ರ್ ಅಲ್ಲ ಅವರು ಏನೇ ಮಾಜಿ ಶಾಸಕರಾಗಿದ್ದರೂ ಸಹ ಮಾಜಿ ಮಂತ್ರಿ ಆಗಿದ್ದರೂ ಸಹ ಅವರು ನಮ್ಮಂಥ ಕಾಮನ್ ಕಾರ್ಯಕರ್ತ ನಮಗಿನ್ನ ಕೊನೆ ಗೊತ್ತಾಯ್ತಾ ಅದರಿಂದ ಅವರು ಕರೀತಾರೆ ಅವ್ರೊಂದು ಕಡೆ ನಾವೊಂದು ಕಡೆ ಅಂತ ಅಂದರೆ ನಮ್ಮ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಡ್ತೀವಿ ನಾಳೆಯಿಂದ ಯಾಕೆ ಅಂತ ಅಂದರೆ ನಮ್ಮ ಬ್ಲ್ಯಾಕ್ ಅಧ್ಯಕ್ಷರುಗಳು ಅಲ್ಲಿ ಸಭೆಗೆ ಹೋಗಿರೋದ್ರಿಂದ ಎಲ್ಲ ಒಂದು ಕಡೆ ನಮ್ಮವರೇ ಕರ್ಕೊಂಡು ಹೋಗಿದ್ದಾರೆ ನಮ್ಮವರು ಅದರಿಂದ ನಾಳೆಯಿಂದ ಯಾರ್ಯಾರು ಈಗ ಎಮ್ ಎಲ್ ಎ ಈಗ ಮಾಜಿ ಎಮ್ ಎಲ್ ಎ ಅವ್ರ ಜೊತೆ ಹೋಗಿದ್ದಾರೆ ಅವ್ರ ಕರೆದು ನಾವು ಮಾತನಾಡ್ತೀವಿ ನಾವೆಲ್ಲ ಒಟ್ಟಿಗಿರೋಕ್ಕೆ ಪ್ರಯತ್ನ ಪಡಿ ಇದುವರೆಗೂ ಒಟ್ಟಿಗಿದ್ದೀವಿ ಇವತ್ತಾಗಿರೋದು ಪರಿಸ್ಥಿತಿ ಗಮನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏನು ನಾವು ಸಂಘಟನೆ ಬಗ್ಗೆ ಮತ್ತು ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಪ್ರಯತ್ನ ಮಾಡ್ತೀವಿ ಈ ವ್ಯಕ್ತಿ ವಿಚಾರ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅದು ನಮ್ಮ ಗುಬ್ಬಿ ಕ್ಷೇತ್ರದ ಮೇಲೆ ಪರಿಣಾಮ ಬೀಳ್ತಾ ಇದೆ ಅದರಿಂದ ಒಡತ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇಲ್ಲ ಅದನ್ನು ಮನಗಾಣಬೇಕು ಅದಕ್ಕೋಸ್ಕರನೇ ಈ ಹೈರಾರ್ಕಿ ಇಟ್ಟಿರೋದು ತಾಲೂಕು ಡಿಸ್ಟಿಕ್ಟು
ಕೆ ಪಿ ಸಿ ಸಿ ಎ ಐ ಸಿ ಸಿ ಈ ಐರಾಕಿನಲ್ಲಿ ಅರ್ಥ ಮಾಡಿಕೊಂಡು ಎಲ್ಲಿ ತಪ್ಪುಗಳಾಗ್ತಿದೆ ಅದು ತಿದ್ದುಕೊಳ್ಳದೆ ಹೋದರೆ ಆವಾಗ ಪಕ್ಷಕ್ಕೆ ಹೌದ್ರಿ. ನಾವು ಈಗ ಅವ್ನು ಬಂದ್ಬಿಟ್ಟು ಇವ್ನಿಗೆ ಕೊಟ್ಬಿಟ್ರೆ ಅಭ್ಯರ್ಥಿ ಮಾಡಿದವ್ರಿಗೆ ಬುದ್ಧಿ ಇಲ್ವಾ? ಯಾರು ಅವ್ನು ಕರ್ಕೊಂಡೋಗಿ ನಾವು ಹೇಳಿದ್ವಿ ಬಂದು ಹೋಗಿ ಅವ್ರ ಕಾಲಿಗೆ ಬಿದ್ದಿದ್ವು ಅವ್ರಿಗೆ ಮಾಡಿ ಅವ್ರು ಕರ್ಕೊಂಬನ್ನಿ ಅಂತಾನ. ಇವ್ರಿಗೆ ಇಷ್ಟ ಬಂದಂಗೆ ಎಲ್ಲ ಕೂತ್ಕೊಂಡು ಬೇರೆ ಮನಸ್ಸಿಗೆ ಬಂದವರೆಲ್ಲ ಪಾರ್ಟಿ ಕರ್ಕೊಂಡೋಗ್ಬಿಟ್ರೆ ಏನು ಮಾಡ್ಬೇಕು ನಾವು? ನಾವು ಇಲ್ಲಿರೋ ಕಾರ್ಯಕರ್ತರು ದುಡಿದಿರೋರು ಏನಾಗಬೇಕು? ನಾವು ಇಲ್ಲಿ ಕೇಸ್ ಹಾಕ್ಸೋರು ಏನಾಗಬೇಕು? ನಮ್ಮ ಜಮೀನುಗಳೆಲ್ಲ ಕಂಡ ರಾಸ್ತಿ ಕಂಡವ್ರಿಗೆಲ್ಲ ಮಾಡಿದಾರಲ್ಲ ಅದೇನಾಗುತ್ತೆ? ಬಡವ್ರ ಜಮೀನೆಲ್ಲ ಬೇರೆ ಬೇರೆ ಬಲ್ಲಿಗರಿಗೆಲ್ಲ ಮಾಡಿ ಇವತ್ತು ಅಲ್ಲಲ್ಲಿ ಕಲ್ಲಲ್ಲಾಗಿದೆ ಗುಬ್ಬಿ ತಾಲೂಕಲ್ಲಿ. ಅದನ್ನ ಸರಿ ಮಾಡೋರು ಯಾರು? ಅವ್ರು ಬಂದು ಮಾಡ್ತಾರಾ? ನಾವೇ ಮಾಡಬೇಕು, ನಾವೇ ಹೋರಾಟ ಮಾಡಬೇಕು. ಅದರಿಂದ ನಾವು ಅವರಿಗೆ ಪಕ್ಷದಲ್ಲಿ ಕೊಟ್ಟಿರ್ಬೋದು, ಆದರೆ ಅವರು ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಾಯಕರುಗಳು. ಇವತ್ತು ಈ ನಮ್ಮ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಷ್ಟು ಅವಮಾನ ಆಗಿದೆ, ಎಷ್ಟು ಮಾನಸಿಕ ಹಿಂಸೆ ಆಗಿದೆ, ಮತದಾರರಿಗೆ ಎಷ್ಟು ಅವಮಾನ ಆಗ್ತಾ ಇದೆ ಅರ್ಥ ಮಾಡ್ಕೊಬೇಕು. 13ನೇ ತಾರೀಕು ಮೇ 13, 14 ಬೆಳಿಗ್ಗೆ ಅವರು ಹೇಳಿಕೆ ಕೊಡ್ತಾರೆ. ದರ್ಪ ಎಲ್ಲ ನಿಲ್ಲಿಸಬೇಕು. ಅದರಿಂದ ದರ್ಪತೋರು ಯಾರು ಓಟ್ ಹಾಕಲ್ಲ. ಬರೀ ಇದನ್ನೇ ಮಾಡ್ಕೊಂಬಂದು 20 ವರ್ಷ ಇದನ್ನೇ ಜನರಿಗೆ ಎದುರಿಸ್ಕೊಂಡು ಗುಂಡಾಗಿರಿ ಕೆಲಸ ಮಾಡ್ಕೊಂಡು ಗೆದ್ಕೊಂಬಂದಿರೋದೆ ಹೊರತು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಈ ಅಳಿಸೋದು ನಿಲ್ಲಿಸ್ಬೇಕು. ಅಂತರ್ ಕರ್ಕೊಂಬಂದು ನಮ್ಮ ಪಾರ್ಟಿಗೆ ನಾವು ಹೆಂಗ್ರಿ ಜೀವನ ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ? ತಗೊಂಡ್ರೆ ಏನು ಮಾಡೋಕ್ಕಾಯ್ತದೆ? ತಗೊಳ್ಳಿ ಬಿಡಿ. ನಾವೇನು ತಪ್ಪು ಮಾಡಿದರೆ ತಪ್ಪನ್ನು ನಾವು ಕ್ಷಮೆ ಕೇಳ್ತೀವಿ. ತಪ್ಪು ಮಾಡ್ತಿದ್ರೆ ಏನು ಕ್ರಮ ತಗೋತಾರೆ? ನಾವೇನು ಈ ಕಾಂಗ್ರೆಸ್ಸಲ್ಲಿದ್ದು ಬಿ ಜೆ ಪಿ ಜೊತೆ ಸಂಬಂಧ ಇಟ್ಕೊಂಡಿದ್ದೀವ? ಕಾಂಗ್ರೆಸ್ಸಲ್ಲಿದ್ದು ಜೆ ಡಿ ಎಸ್ ಹತ್ರ ಒಳ ಒಪ್ಪಂದ ಮಾಡ್ಕೊತೀವ? ಎಲ್ಲೂ ಅನಾನುಕೂಲ ಆಗುತ್ತೆ. ದೇವ್ರು ನೋಡ್ಕೊತೀವಿ, ದೇವ್ರಿಗೆ ವಹಿಸ್ಬಿಡೋದು ಅಷ್ಟೆ. ದೇವ್ರ ಮರೆ ಅಲ್ಲ, ದೇವ್ರು ಈಗ ನಮಗೆ ಯಾರು ಸಹಾಯ ಮಾಡಿದ್ರು ಇನ್ಯಾರ ಮನೆಗೆ ಹೋಗೋದು? ದೇವ್ರ ಮನೆಗೆ ಹೋಗೋದು ಕಾರಣದ ದೇವ್ರು ಎಲ್ಲವನ್ನೇ ಅವನಿಗೆ ಕೈ ಮಾಡಲ್ಲ. ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನಮಗೂ ಅವ್ರಿಗೂ ಇಲ್ಲ, ಹೋಗಲ್ಲ. ಅದು ಆಮೇಲೆ ತೀರ್ಮಾನ, ನಮ್ಮ ಲೀಡರ್ಗಳು ಏನು ಹೇಳ್ತಾರೆ ಅದು ತೀರ್ಮಾನ. ಅದನ್ನು ನಾನು ಹೇಳೋಕ್ಕಾಗಲ್ಲ, ಇನ್ನೂ 10 ದಿವಸ ಟೈಮ್ ಇದೆ.